ದೆಹಲಿಯಲ್ಲಿ ಯಂಗ್ ಟೈಗರ್ ನಾಯಕ ರಕ್ಷಾ ರಾಮಯ್ಯ ಗುಡುಗಿದ್ದಾರೆ ಕೇಂದ್ರ ಸರ್ಕಾರ ಮಾಡ್ತಿರುವಂತಹ ಅನ್ಯಾಯದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ರಕ್ಷಾ ರಾಮಯ್ಯ ಆಕ್ರೋಶಕ್ಕೆ ಕೇಂದ್ರ ಸರ್ಕಾರ ನಡುಗಿದೆ ಕರ್ನಾಟಕದ ಅಭಿವೃದ್ಧಿಗಾಗಿ ಪ್ರತಿಭಟನೆಗೆ ಇಳಿದಂತಹ ಕಾಂಗ್ರೆಸ್ನ ಯುವ ಕಣ್ಮಣಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರಕ್ಷಾ ರಾಮಯ್ಯ ಮನದಲ್ಲಿ ಕ್ಷಣ ಕ್ಷಣವೂ ಜನರದ್ದೇ ಚಿಂತೆ ಕೂಡ ಕಾಡ್ತಾ ಇರುತ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ದಿನನಿತ್ಯ ಹಲವಾರು ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿರ್ತಾರೆ ಇಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಕರುನಾಡಿಗೆ ಆಗ್ತಿರುವಂತಹ ಅನ್ಯಾಯದ ವಿರುದ್ಧ ರಕ್ಷಾರಾಮಯ್ಯ ಪ್ರತಿಭಟನೆ ಮಾಡಿದ್ದಾರೆ ಕೇಂದ್ರದಿಂದ ನಮಗೆ ಬರಬೇಕಾದಂತಹ ತೆರಿಗೆ ಹಣ ಈವರೆಗೆ ಬಂದಿಲ್ಲ ಕರ್ನಾಟಕ ಜನತೆಗೆ ಒಳ್ಳೆಯದೇ ಆಗಬೇಕು ನಮ್ಮ ತೆರಿಗೆ ಹಣ ನಮಗೆ ಬರಬೇಕು ಭದ್ರಾ ಮೇಲ್ದಂಡೆ ಯೋಜನೆ ಮೇಕೆದಾಟು ಹಾಗೂ ತೆರಿಗೆಗಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮುಂಬರುವಂತಹ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ರಕ್ಷಾರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಮುಂಬರುವ ಲೋಕಸಭಾಗಳಲ್ಲಿ ಲೋಕಸಭಾ ನಮ್ಮ ಡಿ ಸಿ ಎಂಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಎಲ್ಲ ನಮ್ಮ ಎಮ್ ಎಲ್ ಎಗಳು ನಮ್ಮ ಎಮ್ ಎಲ್ ಸಿಗಳು ಎಮ್ ಪಿಗಳು ಎಲ್ಲರೂ ಬಂದು ಇವತ್ತು ಪ್ರತಿಭಟನೆ ನಂಬಿಕೊಂಡಿದ್ದೀವಿ ಲಕ್ಷಾಂತರ ರೂಪಾಯಿಗಳು ತೆರಿಗೆ ಹಣ್ಣ ನಮ್ಮ ಕರ್ನಾಟಕಕ್ಕೆ ಬಂದಿಲ್ಲ ಅದನ್ನು ಕುರಿತು ಇವತ್ತು ಮಹತ್ ಬೃಹತ್ ಪ್ರತಿಭಟನೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆ ಕೆಲಸಗಳಾಗಲಿ ಒಳ್ಳೆ ನೆರವು ಸಿಗಲಿ ನಮಗೆ ಎಲ್ಲರಿಗೂ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇರ್ಬೋದು ಮೇಕೆದಾಟು ಪ್ರಾಜೆಕ್ಟ್ ಇರ್ಬೋದು ಇಲ್ಲ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ರೆವೆನ್ಯೂಗಳಿರ್ಬೋದು ಎಲ್ಲ ರೆವೆನ್ಯೂಗಳ ಕುರಿತು ಇವತ್ತು ಒಂದು ದೊಡ್ಡ ಪ್ರತಿಭಟನೆ ಮಾಡಿ ನಮಗೆ ಸೇರಬೇಕಾಗಿರೋ ಹಣ ನಮಗೆ ಸೇರಬೇಕಾಗಿರೋ ದುಡ್ಡುಗಳು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರಬೇಕು ಅಂತ ಕೇಳಿ ಇವತ್ತು ನಮ್ಮ ಜಂತರ್ಮಂತಡಿ ಈ ಪ್ರತಿಭಟನೆ ಆಗಿದೆ ಇವತ್ತು ಶುರುವಾಗಿದೆ ಈ ಪ್ರತಿಭಟನೆ ಮುಂಬರುವ ದಿನಗಳಲ್ಲಿ ಮುಂಬರುವ ಲೋಕಸಭಾಗಳಲ್ಲಿ ಲೋಕಸಭಾ ಎಲೆಕ್ಷನ್ಗಳಲ್ಲಿ ಇದೇ ನಮ್ಮ ಮೇನ್ ಒಂದು ಪಾಯಿಂಟ್ ಇಟ್ಕೊಂಡು ನಾವು ರಾಜ್ಯ ನಮ್ಮ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ವಿರುದ್ಧ ಹೋರಾಟ ನಡೆಸ್ತಾ ಬರುತ್ತೆ ಮುಂಬರುವ ಹಲವಾರು ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಕರ್ನಾಟಕದಲ್ಲಿ ಕರ್ನಾಟಕಾದ್ಯಂತ ಒಂದು ಈ ಪ್ರೊಟೆಸ್ಟ್ಗಳನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು